ಇವತ್ತು ಧರ್ಮ ಸಂರಕ್ಷಣಾ ರಥಯಾತ್ರೆ ಕೊಲ್ಲೂರಿನಿಂದ ಆರಂಭವಾಗಿದೆ. ಇದೀಗ ಈ ಒಂದು ಯಾತ್ರೆ ಏರ್ಮಾಳು ಬಳಿ ಬಂದಿದೆ. ಹೀಗಾಗಿ ಸ್ಥಳೀಯ ಶಾಸಕರು ಕಾಪು ಶಾಸಕರಾಗಿರ್ತಕ್ಕಂಥ ಗುರುಮೆ ಸುರೇಶ್ ಶೆಟ್ಟಿಯವರು ನಮ್ಮೊಂದಿಗೆ ಇದ್ದಾರೆ. ಸರ್, ರಥಯಾತ್ರೆ ಸಾಕೊಂಡು ಬರ್ತಾ ಇದೆ, ಅಭೂತಪೂರ್ಣವಾಗಿರ್ತಕ್ಕಂಥ ಭವ್ಯ ಸ್ವಾಗತ ಸಿಗ್ತಾ ಇದೆ. ನೀವಿವತ್ತು ಜನರ ಸ್ವಾಮಿ ದೇವಸ್ಥಾನ ಹತ್ರ ನೀವು ಕೂಡ ಸ್ವಾಗತ ಮಾಡಿದ್ದೀರಿ ಸರ್, ಈ ಈ ಯಾತ್ರೆ ಬಗ್ಗೆ ಏನು ಹೇಳ್ತೀರಿ ಸರ್? ಒಂದು ಎರ್ಮಾಳಿನ ಪ್ರಸಿದ್ಧವಾದ ಕ್ಷೇತ್ರ ಲಕ್ಷ್ಮೀ ಜನಾರ್ದನ ದೇವಸ್ಥಾನದ ಒಂದು ಪ್ರಾಂಗಣದ ಮುಂದೆ ನಾವು ನಿಂತಿದ್ದೀವಿ. ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ನಾವೆಲ್ಲ ಸೇರಿರ್ತಕ್ಕಂಥದ್ದು ಧರ್ಮ ಜಾಗರಣ ಅಂತಕ್ಕಂಥ ಧರ್ಮ ಸಂರಕ್ಷಣಾ ಯಾತ್ರೆ ಅನ್ನೋ ಹೆಸರಲ್ಲಿ ನಾವೆಲ್ಲ ಭಕ್ತ ಸಂದೋಹದಲ್ಲಿ ಸೇರಿರ್ತಕ್ಕಂಥ ವಿಚಾರ. ನಮ್ಮ ತುಂಬ ಜನ ಇತ್ತೀಚಿನ ದಿನಗಳಲ್ಲಿ ತುಂಬ ಬೇಸರ ಸಂಗತಿ ಅಂತೇಳಿದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ನಮ್ಮ ಇಲ್ಲ ಸಲ್ಲದ ಅಪಪ್ರಚಾರ ಮಾಡ್ತಾಯಿದ್ದಾರೆ. ನಾವು ಇದನ್ನು ಖಂಡಿಸ್ತೀವಿ, ಆಗಬಾರ್ದು. ಸೌಜನ್ಯ ಕೊಲೆ ಪ್ರಕರಣದಲ್ಲಿ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು, ಅವರಿಗೆ ಅದನ್ನು ಆದಷ್ಟು ಬೇಗ ಸಂಬಂಧಪಟ್ಟವರು ಅದನ್ನು ಪತ್ತೆ ಹಚ್ಚಬೇಕು ಅಂತಕ್ಕಂಥ ವಿಚಾರದಲ್ಲಿ ಎರಡು ಮಾತಿಲ್ಲ. ಆದರೆ ಆ ಹೆಸರಲ್ಲಿ ಯಾವುದೇ ಪುರಾವೆ ಇಲ್ಲದೆ, ಯಾವುದೇ ಸಾಕ್ಷಿ ಇಲ್ಲದೆ ಒಂದು ನಮ್ಮ ಶ್ರದ್ಧಾ ಕೇಂದ್ರ, ನಮ್ಮ ಧಾರ್ಮಿಕ ಕೇಂದ್ರ ಬಗ್ಗೆ ಆಗ್ತಕ್ಕಂಥ ಅಪಪ್ರಚಾರವನ್ನು ನಾನು ಖಂಡಿಸ್ತೇನೆ. ಹಾಗಾಗಿ ಸಮಾಜ ಕೂಡ ಇದಕ್ಕೆ ಸೂಕ್ತ ಸ್ಪಂದಿಸಬೇಕಂತಕ್ಕಂಥ ಕೋರಿಕೆಯನ್ನು ಈ ಮೂಲಕ ನಾನು ಮಾಡ್ತಾ ಇದ್ದೀನಿ. ಇದಾದ ಮೇಲೆ, ಈ ಘಟನೆಗಳಾದ ಮೇಲೆ, ಅಪಪ್ರಚಾರಗಳು ಶುರು ಆದ ಮೇಲೆ ಜನ ಮಾತಾಡಲು ಶುರು ಮಾಡಿದೆ ಧರ್ಮಸ್ಥಳ ಕೊಡುಗೆಗಳ ಬಗ್ಗೆ. ಸಾಕಷ್ಟು ಕೊಡುಗೆ ಧಾರ್ಮಿಕ ಕ್ಷೇತ್ರ ಬೇರೆ ಬೇರೆ ಅವ್ರ ಕೊಡುಗೆ ಬಗ್ಗೆ ಮಾತಾಡೋದು ಖಂಡಿತ ಅದ್ಭುತ ಕೊಡುಗೆಯನ್ನು ಈ ಸಮಯ ಕೊಟ್ಟಿದೆ ಒಂದು ಜನಮಾನಸಕ್ಕೆ. ನಾನು ಈ ವಿಶೇಷವಾಗಿ ಗ್ರಾಮೀಣ ಅಭಿವೃದ್ಧಿ ಇರ್ಬೋದು ಅಥವಾ ಮಧ್ಯವರ್ಜನ ಶಿಬಿರ ಇರ್ಬೋದು, ಇನ್ನೂ ಹಲವಾರು ಕಾರ್ಯಕ್ರಮಗಳು, ಇವಾಗ ಕೆರೆ ಪುನರುಜ್ಜೀವನ ಇರ್ಬೋದು, ಆಮೇಲೆ ಸಾವಿರಾರು ಹೊಸ ದೇವಸ್ಥಾನಗಳಿಗೆ ಅವ್ರು ಕೊಡ್ತಕ್ಕಂಥ ಕೊಡುಗೆ ಬಹುಶಃ ಈ ಮನುಷ್ಯ ಮರದ ಬಳಿ ಸಾಧ್ಯವೇ ಇಲ್ಲ ಅಂತ ಅಂತಕ್ಕಂಥ ಮಾತನ್ನು ಭಾಳ ಹೆಮ್ಮೆಯಿಂದ ಹೇಳಿಕ್ಕೆ ಇಷ್ಟಪಡ್ತೇನೆ. ಸರ್, ಈಗ ಇದೆಲ್ಲ ಜನ ರೆಸ್ಪಾನ್ಸ್ ನೋಡಿದ್ರೆ ಈ ಒಂದು ರಥಯಾತ್ರೆ ಉದ್ದೇಶ ಈಡೇರ್ತಾ ಇದೆ ಅನ್ಸುತ್ತೆ ಸರ್? ಖಂಡಿತ ಖಂಡಿತ, ಜನ ಒಂದು ಜಾಗೃತ ಮನಸ್ಸಿನ ಒಂದು ಭಾವುಕ ಭಕ್ತ ಸಂದೋಹ ಖಂಡಿತ ಆ ಕ್ಷೇತ್ರ ಹಿಂದೆ ಇರ್ತೇನೆ ಅಂತಕ್ಕಂಥ ಭರವಸೆ ನಾನು ತಂದು ಕೊಡ್ತೇನೆ. ಗುರುಮೆ ಸುರೇಶ್ ಶೆಟ್ಟರ ಮಾತುಗಳು ಯಾಕಂತ ಹೇಳಿದ್ರೆ ಈ ಒಂದು ರಥಯಾತ್ರೆ ಉದ್ದೇಶ ಈಡೇರ್ತಾ ಇದೆ, ಸಾಕಷ್ಟು ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಈ ಮೂಲಕವಾಗಿ ಈ ಒಂದು ರಥಯಾತ್ರೆಗೆ ಸ್ವಾಗತವನ್ನು ಮಾಡ್ತೇನೆ ಅಂತೇಳಿ ಗುರುಮೆ ಸುರೇಶ್ ಶೆಟ್ಟರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಜಯರಾಮ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ.